ನಮಸ್ಕಾರ, ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರ ಗೆಲುವು ನಿಶ್ಚಿತ. ಬಳ್ಳಾರಿಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್. ಬಳ್ಳಾರಿಯಲ್ಲಿ ನಡೆದ ಬಿಜೆಪಿ ಯುವ ಸಮಾವೇಶ, ಕಾಂಗ್ರೆಸ್ನವರು ಭಸ್ಮಾಸುರರಿದ್ದಂತೆ ಎಂದ ಸೋಮಶೇಖರ್ ರೆಡ್ಡಿ. ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರಿಂದ ಭರ್ಜರಿ ಪ್ರಚಾರ. ಈ ತುಕಾರಾಂ ಅವರನ್ನ ಗೆಲ್ಲಿಸಲು ಮತದಾರರಿಗೆ ಮನವಿ. ಕಾಂಗ್ರೆಸ್ ಪಕ್ಷದ ಗುರುತು ಹಸ್ತ, ಇದು ಭಸ್ಮಾಸುರನಂತೆ ಎಂದು ಕಾಂಗ್ರೆಸ್ ಪಕ್ಷವನ್ನ ಭಸ್ಮಾಸುರನಿಗೆ ಹೋಲಿಕೆ ಮಾಡಿದ್ದಾರೆ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಅವರು. ಬಳ್ಳಾರಿಯಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಹಮ್ಮಿಕೊಳ್ಳಲಾಗಿದ್ದ ಯುವ ಸಮಾವೇಶ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಗುರುತಿನ ಬಗ್ಗೆ ಲೇವಡಿ ಮಾಡಿದ್ದಾರಲ್ಲದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು, ಯುವಕರು ಶ್ರಮಿಸಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್, ವೈಎಂ ಸತೀಶ್ ಮಾತನಾಡಿ ಮೋದಿ ಅವರ ಕೈ ಬಲಪಡಿಸಲು ಬಿಜೆಪಿಯ ಅಭ್ಯರ್ಥಿಯನ್ನ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು ಎಂದು ಕರೆ ನೀಡಿದರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತೇಳಿ ಈಗ ಕಾಂಗ್ರೆಸ್ ಐ ಅಂತ ಕರೀತಾರೆ. ಅದು ಹಸ್ತ ಅಂತ ಹೆಂಗೆ ತೋರಿಸ್ತಾರೆ, ಅದು ಭಸ್ಮಾಸುರ ಹಸ್ತ, ಮರಿಬೇಡ ಎಲ್ಲರೂ. ಭಸ್ಮಾಸುರ ಯಾಕೆ ಭಸ್ಮ ಅಂತ ಅಂದ್ರೆ ಹಸ್ತ ಇಲ್ಲಿ ಮೇಲೆ ಇಟ್ಕೊಂಡು ಭಸ್ಮ ಆಗಿರೋದು. ಹಂಗೆ ನಮ್ಮ ದೇಶ ಭಸ್ಮ ಅನ್ನೋದು ಬೇಡ. ಅವ್ರನ್ನ ಅವರು ಕಾಂಗ್ರೆಸ್ ಪಾರ್ಟಿ ಅವ್ರ ಕೈ ಮೇಲೆ ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ಭಸ್ಮ ಮಾಡಿ ಕಳ್ಸ್ಬಿಡೋಣ ಅಂತ ನಿಮ್ಮನ್ನ ನಾನು ಕೋರ್ಕೊಳ್ತಾ ಇದ್ದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟಿದ್ದು ಯಾವಾಗ ಅಂತಂದ್ರೆ 1885 ಹುಟ್ಟಿದಂತ ಪಾರ್ಟಿ ಇವತ್ತು ಬೇರೆ ಬೇರೆ ಚಿಕ್ಕ ಚಿಕ್ಕ ಪಾರ್ಟಿಗಳ ಭಿಕ್ಷ ಬೇಡಿ ನಮ್ಗೆ ಇಷ್ಟು ಸೀಟ್ ಕೊಡ್ರಿ, ನಮ್ಗೆ ಇಷ್ಟು ಸೀಟ್ ಕೊಡ್ರಿ ಅಂತ ಹೇಳಿ ಅವ್ರು ಎಷ್ಟು ಸೀಟ್ ಕೊಡ್ತಾರೋ ಅಷ್ಟು ಸೀಟ್ ಅಲ್ಲಿ ನಿಂತ್ಕೊಂಡು ದೇಶದ ಎಲೆಕ್ಷನ್ ನ ಫೇಸ್ ಮಾಡ್ತಾ ಇದಾರೆ ಅಂತಂದ್ರೆ ಎಂತ ಹೀನಾಯವಾದ ಪರಿಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಅಂತ ಹೇಳಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಪಕ್ಷ 1980 ಏಪ್ರಿಲ್ 6ನೇ ತಾರೀಕು ನಾವು ಸ್ಥಾಪನೆ ಮಾಡಿತ್ತು. ಎಷ್ಟು ವರ್ಷ ಆಯ್ತು? 44 ವರ್ಷ ಆಯ್ತು. ನಾವೆಷ್ಟು ಸೀಟ್ ಅಲ್ಲಿ ಇದ್ದೀವಿ? ಈಗ 300 ಸೀಟ್ಗಿಂತ ಮೇಲೆ ಇದ್ದೀವಿ. ಅವ್ರಿಗೆ ನಮ್ಮ ಸಿದ್ದಾರ್ಥ ಅವ್ರು ಹೇಳ್ದಂಗೆ 52 ಸೀಟ್ ಬಂದಿದ್ದಾವೆ. 52 ಸೀಟು ಅಂತಂದ್ರೆ ವಿರೋಧ ಪಕ್ಷದಲ್ಲಿ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷದಲ್ಲಿ ಇರಬೇಕು ಅಂತಂದ್ರೆ 55 ಸೀಟ್ ಬೇಕು, 10% ಆಫ್ ದಿ ಟೋಟಲ್ ಸೀಟ್ಸ್. ಈಗ ಅವ್ರ ಹತ್ರ ಇವತ್ತು 52 ಸೀಟೆ ಅಂದ್ರೆ ವಿರೋಧ ಪಕ್ಷದಲ್ಲಿ ಕೂಡ್ಲಿಕ್ಕೆ ಕೂಡ ಲಾಯಕ್ ಆಗಲಾರ್ದಂತ ಒಬ್ಬ ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಹಂಗಾಗಿ ನಾವು ಮೊನ್ನೆ ನರೇಂದ್ರ ಮೋದಿ ಸರ್ ಅವರು ವಿಜಯನಗರ ಜಿಲ್ಲೆಗೆ ಬಂದಿದ್ರು, ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಅದರಲ್ಲಿ ಶ್ರೀರಾಮುಲು ಅವ್ರನ್ನ ಎಷ್ಟೊಂದು ಪ್ರೀತಿಯಿಂದ ನಡ್ಸ್ಕೊಂಡ್ರು ಅಂತೇಳಿ ಈಗಾಗಲೇ ವಾಟ್ಸಪ್ ಅಲ್ಲಿ ಎಲ್ಲರಿಗೂ ಬಂದಿರಬೇಕು, ತಾವೆಲ್ಲ ನೋಡಿರ್ತೀವಿ ಅಂತ ಭಾವಿಸಿದ್ದೀನಿ. ಎಷ್ಟೊಂದು ಪ್ರೀತಿಯಿಂದ ನಡ್ಸ್ಕೊಂಡಿದ್ದೆ ಅಂತಂದ್ರೆ ಕೈ ಹಿಡ್ಕೊಂಡು ಬೀಳಿಲ್ಲ, ಭುಜದ ಮೇಲೆ ಒಂದು ತಟ್ಟಿ ನಕ್ಕೊಂತ ನಕ್ಕೊಂತ ಮಾತಾಡ್ತಾ ಅದು ಎಷ್ಟೊಂದು ಫ್ರೆಂಡ್ಲಿ ಇದ್ರು ಅಂತಂದ್ರೆ ಅಷ್ಟೊಂದು ಫ್ರೆಂಡ್ಲಿ ಆಗಿ ಅವ್ರು ಇದ್ರು. ಮೊನ್ನೆ ನಮ್ಮ ಯುವ ನಾಯಕ ಅಂತ ಕರೀತಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು. ಫಸ್ಟ್ ಬಂದ್ರು, ಫ್ಲೈಟ್ ಇಳಿದ್ರು, ಇಳಿದ ಮೇಲೆ ಜನ ಇಲ್ಲ ಅಂತ ವಾಪಸ್ ಹೋಗ್ತೀನಿ ಅಂತ ಹೇಳಿ ಸಿಟ್ಟಲ್ಲಿ ಆ ಫ್ಲೈಟ್ ರನ್ವೇ ನಲ್ಲಿ ಬಂದ್ಬಿಟ್ಟಿದೆ. ಮತ್ತೆ ಮುನ್ಸಿಪಲ್ ಗ್ರೌಂಡ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ 18,000 ಜನ ಇಡ್ತಾರೆ. ಅದರಲ್ಲಿ ಬಂದ್ರು ಕೂಡ ಮುಂದೆ ಒಂದು 5,000 ಜನ ಇದ್ರು, ಹಿಂದೆ ಯಾರು ಕುರ್ಚಿಗಳನ್ನ ಖಾಲಿ ಇದ್ರು. ಅಂದ್ರೆ ನಾನು ಹೇಳಿದೇನು ಅಂತಂದ್ರೆ ಪಕ್ಷದ ಒಂದು ಇಮೇಜ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಯಾವ ಪರಿಸ್ಥಿತಿಗೆ ಬಂದಿದ್ರೆ ಅಂದ್ರೆ ಎಂತ ರಾಜಕೀಯ ಬಂದ್ರೆ ಕೂಡ ಜನ ಸೇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮ ಬಳ್ಳಾರಿ ಜನರಿಗೆ ಒಂದು ಅಭ್ಯಾಸ ಇದೆ, ಫಸ್ಟ್ ಬಂದು ಕೂತು ಬಿಡ್ತಾರೆ ಫುಲ್ಲು ಭಯಂಕರ ಹಾಗೆ ಹೆಂಗಿರ್ತಾರೆ ಒಂದು ಸೈಡ್ ಕೂಡ ಖಾಲಿ ಇರಲ್ಲ. ಮತ್ತೆ ನಾವು ಮಾತಾಡ್ತಾ ಮಾತಾಡ್ತಾ ಒಬ್ಬೊಬ್ರು ಮಾತಾಡ್ತಾ ಇದ್ರೆ ಎದ್ದು ಎದ್ದು ಅಭ್ಯಾಸ ಇದೆ. ಈ ಅಭ್ಯಾಸ ಕಡಿಮೆ ಮಾಡ್ಕೋಬೇಕು. ಮಂಗಳೂರು ಕಡೆ, ಉಡುಪಿ ಕಡೆ, ಕಾರವಾರ ಕಡೆ, ನಮ್ಮ ಮಂಡ್ಯ, ಮೈಸೂರು ಆ ಕಡೆ ಬಂದು ನೋಡ್ರಿ, ಹಾಸನ ಕಡೆ ಈ ಕಡೆ ಎಲ್ಲ ಒಂದು ಸಾರಿ ಬಂದು ಒಂದು ಸಭೆಯಲ್ಲಿ ಕುಂದ್ಬಿಟ್ರೆ ಮತ್ತೆ ಸಭೆ ಮುಗಿದು ಒಂದು ನಾಲ್ಕಣೆ ಮಾಡಿ ಸ್ಟೇಜ್ ಮೇಲೆ ಇರಬೇಕು ಇರ್ತಾರೆ, ಅವ್ರು ಕೂಡ ಇರ್ತಾರೆ ಸ್ಟೇಜ್ ಮೇಲೆ. ಅವ್ರು ಹೋಗಿ ಕಾರ್ಗಳನ್ನ ಹತ್ತಿದ್ಮೇಲೆ ಅವ್ರು ಎದ್ದು ಹೊರಗಡೆ ಹೋಗ್ತಾರೆ. ಆ ಒಂದು ಡಿಸಿಪ್ಲಿನ್ ನಮ್ಮಲ್ಲಿ ಬಳ್ಳಾರಿಯಲ್ಲಿ ಕೂಡ ಬರಬೇಕು ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ.
ಹಾಗಾಗಿ ನಮ್ಮ ಎಲ್ಲ ನಾಯಕರು ಒಂದೇ ಒಂದು ಸ್ಲೋಗನ್ ಏನು ಅಂತಂದ್ರೆ, ಭಾರತ ದೇಶಕ್ಕೆ ಯಾರು ಬೇಕಪ್ಪ? ಯಾರು ಬೇಕು? ಇನ್ನೊಂದ್ಸರಿ ಯಾರು ಬೇಕು? ಬಳ್ಳಾರಿಗೆ ಯಾರು ಬೇಕು? ಅಂದ್ರೆ ಭಾರತ ದೇಶಕ್ಕೆ ನರೇಂದ್ರ ಮೋದಿ ಅವರು ಯಾಕೆ ಪ್ರಧಾನಿ ಆಗ್ಬೇಕು ಅಂತಂದ್ರೆ, ಇವತ್ತು ದೇಶ ಎಂತ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದು ತಮ್ಮೆಲ್ಲ ಗೊತ್ತಿದೆ. ಯುದ್ಧ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಮಗ್ರಿ ಇದ್ದಿಲ್ಲ, 10 ದಿನ 15 ದಿನಕ್ಕೂ ಕೂಡ ಸಾಮಗ್ರಿ ಇದ್ದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ ಅವರು ಆದ್ಮೇಲೆ ಇವತ್ತು 2 ವರ್ಷ ಅಲ್ಲ 3 ವರ್ಷ ಆದ್ರೂ ಕೂಡ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಬೇರೆ ದೇಶಗಳಿಗೆ ಹೇಳುವ ಪರಿಸ್ಥಿತಿ ನಿರ್ಮಾಣ ಮಾಡಿದರು. ಇದಕ್ಕಿಂತ ಮುಂಚೆ ಯುದ್ಧ ಸಾಮಗ್ರಿಯನ್ನು ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಬೇರೆ ದೇಶಗಳಿಂದ, ಈಗ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ ಸರ್. ಹಂಗಾಗಿ ದೇಶದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಮುದ್ರಾ ಲೋನ್ ಕೊಟ್ಟು ಯುವಕರನ್ನ ಉತ್ತೇಜಿಸಿ, ನಾವು ಕಾಂಗ್ರೆಸ್ ಅವರು ಹೇಳ್ತಾರೆ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ, ಅನ್ಎಂಪ್ಲಾಯ್ಮೆಂಟ್ ನಿಮಗಿದೆ ಯಾಕಂದ್ರೆ 50 ವರ್ಷಕ್ಕೆ ಬಂದಿದೆ, ನಿಮ್ಮ ನಾಯಕರಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಇದೆ. ಬಟ್ ನರೇಂದ್ರ ಮೋದಿ ಸರ್ ಅವ್ರು ಮಾಡ್ತಾ ಇರೋದು ಏನಂತಂದ್ರೆ, ಮುದ್ರಾ ಲೋನ್ ಕೊಟ್ಟು ಎಲ್ಲ ಯುವಕರನ್ನ ನೀವು ಜೀವನ ಮಾಡ್ರಿ, ಬೇರೆಯವರು ಕೂಡ ಜೀವನ ಕೊಡ್ರಿ ಅಂತ ಹೇಳಿ ಒಂದು ನಿಮ್ಮದೇ ಆದ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಬೇರೆಯವರಿಗೆಲ್ಲ ಉದ್ಯೋಗ ಕೊಟ್ಟು ತಾವು ಕೂಡ ಬೇರೆಯವರಿಗೆ ಅಂದ್ರೆ ಅವ್ರು ಕೂಡ ಜೀವನ ಕೊಡ್ರಿ ಅಂತ ಹೇಳಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿ ಸರ್. ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಡ್ ಫಾರ್ ದಿ ವರ್ಲ್ಡ್ ಅಂತ ಹೇಳ್ತಿದ್ರೆ ವಿಶ್ವಕ್ಕೆ ಕೂಡ ನಾವು ತಯಾರು ಮಾಡಿ ಕೊಡ್ತೀವಿ ವಸ್ತುಗಳನ್ನ ಅಂತ ಹೇಳಿ ರೆಡಿ ಆಗಿದ್ದಾರೆ. ಹೌದಾ? ನಮ್ಮ ಪೆಟ್ರೋಲ್ ಡೀಸೆಲ್ಗೆ ಇರಾನ್ ಇರಾಕ್ನಿಂದ ತಂದಿದ್ರು, ನಮ್ಮ ಕಾಂಗ್ರೆಸ್ ಅವರು ತಂದು ಸಾಲ ಇಟ್ಬಿಟ್ಟಿದ್ರು. ಆ ಸಾಲನ ತೀರಿಸಿದ್ ಯಾರು ಅಂತಂದ್ರೆ ನರೇಂದ್ರ ಮೋದಿ ಸರ್ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಇಮಿಡಿಯೇಟ್ಲಿ ಎಲ್ಲ ಸಾಲವನ್ನ ತೀರಿಸಿ ಇವತ್ತು ಭಾರತ ದೇಶವನ್ನ ಸಾಲ ಮುಕ್ತ ದೇಶವನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಯಾಕೆ ನರೇಂದ್ರ ಮೋದಿ ಸರ್ ಅವ್ರಿಗೆ ಓಟ್ ಹಾಕ್ಬೇಕು ಅಂತಂದ್ರೆ, ಮೊನ್ನೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ರಾಮನಾಯ ಕಟ್ಟಿದೀವಿ, ಆರ್ಟಿಕಲ್ 370 ಕಾಶ್ಮೀರ ತೆಗೆದಿದ್ದೀವಿ, ಇವತ್ತು ಕಾಶ್ಮೀರ ಭಾರತ ದೇಶ ಒಂದಾಗ್ಬಿಟ್ಟಿದ್ದಾವೆ, ಒಂದು ನಮ್ಮ ಅವಿಭಾಜ್ಯ ಅಂಗ ಅಂತ ಹೇಳಿ ಕಾಶ್ಮೀರ ಘೋಷಣೆ ಮಾಡಿದ್ದಾರೆ ಅವರು. ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿ ಜನರಿಗೆ ಏನ್ ಗೊತ್ತು? ಡೈರೆಕ್ಟ್ ಆಗಿ ಸರ್ ನೀವೇ ಮೋದಿ ಮೋದಿ ನೀವೇ ಮಾಡಿದ್ರೆ ಅಂತ ಹೇಳಿ ಸರ್ ಆ ಮಾತು ಅಂದಿಲ್ಲ, ಹಿಂಗೆ ತೋರಿಸಿದ್ರು, ನಿಮ್ಮ ವೋಟ್ ನೀವು ಹಾಕಿದ್ದಕ್ಕೆ ಅವೆಲ್ಲ ಸಾಧ್ಯ ಆಗಿದೆ ಅಂತ ಹೇಳಿದ್ರು. ಅದೇ ತರ ನಾವೆಲ್ಲರೂ ನಮ್ಮ ನಾಯಕರೆಲ್ಲ ಹೇಳಿದಂಗೆ ನಾವು ಮೈ ಮರೆತರೆ ಬಹಳಷ್ಟು ದೇಶಕ್ಕೆ ಡೇಂಜರ್ ಕಾದಿದೆ, ಆ ಡೇಂಜರ್ ಬೇಡ, ನಮಗೆ ನಾವು ಸುರಕ್ಷಿತವಾಗಿ ಇರೋಣ, ನಮ್ಮ ದೇಶದಲ್ಲಿ ನಾವು ಒಳ್ಳೆಯ ಜೀವನ ನಡೆಸೋಣ ಅಂತ ಹೇಳಿದ್ರೆ, ನಾವು ನಾಳೆಯಿಂದ 8ನೇ ತಾರೀಕು ಸಂಜೆ 5-6 ಗಂಟೆ ಪೋಲಿಂಗ್ ಮುಗಿಯುವವರೆಗೆ ಕೂಡ ರಾತ್ರಿಯಾಗಲು ಕೆಲಸ ಮಾಡಿದ್ರೆ ನಮ್ಮ ನರೇಂದ್ರ ಮೋದಿ ಸರ್ ನಮ್ಮ ಸಲುವಾಗಿ ರಾತ್ರಿಯಾಗಲು ಕೆಲಸ ಮಾಡ್ತಾ ಇದ್ದಾರೆ, ನಾವು ಅವ್ರ ಸಲುವಾಗಿ 1 ವಾರ ದಿನ ರಾತ್ರಿಯಾಗಲು ಕೆಲಸ ಮಾಡಿ ನಮ್ಮ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ನಮ್ಮ ದೇಶಕ್ಕೆ ಒಂದು ಕೊಡುಗೆಯಾಗಿ ನಿಂತರೆ ನಮ್ಮ ಭಾರತ ಮಾತಾ ಒಂದು ಕವನಗಳು 422 ಅಂತ ಹೇಳ್ತಾರೆ ಪ್ರತಿಯೊಬ್ಬರು, ನಮ್ಮ ಸಾರ್ ಹೇಳ್ತಾರೆ 400 ಅಂತ ಹೇಳ್ತಾರೆ, ಬಟ್ ಜ್ಯೋತಿಷಿಗಳು ಹೇಳ್ತಾ ಇರೋದು ಏನಂತಂದ್ರೆ ಅವರ ಸಂಖ್ಯೆ 8, 17 ತಾರೀಕು ಕೊಟ್ಟಿದ್ದಾರೆ, 1+7 = 8 ಅಂತಂದ್ರೆ 422 ಸೀಟ್ ಬಂದೇ ಬರ್ತವೆ ಅಂತ ಹೇಳ್ತಾ ಇದ್ದಾರೆ. 422 ಸೀಟ್ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ 2/3 ಮೆಜಾರಿಟಿ ಬಂದ್ರೆ ಯಾವ ಆಕ್ಟ್ ಅನ್ನು ನಾವು ಪಾಸ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಈ ಮಹಾನುಭಾವರು ಪ್ರತಿಯೊಂದು ಆಕ್ಟ್ ಮಾಡಿ ಬಂದ್ರೆ ಕೂಡ ಅಡ್ಡ ಬಿಡೋದು ಅದನ್ನ ಫೇಲ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಆ 2/3 ಮೆಜಾರಿಟಿ ಬಂದ್ರೆ ನಾವು ದೇಶಕ್ಕೆ ಏನು ಹಿತವಾಗಿ ಏನೇನು ಆಕ್ಟ್ಗಳು ಮಾಡಬೇಕು ಆ ದೇಶದ ಹಿತದೃಷ್ಟಿಯಿಂದ ಆ ಆಕ್ಟ್ಗಳನ್ನ ಪಾಸ್ ಮಾಡ್ಲಿಕ್ಕೆ ನನಗೆ 400 ಕೊಡ್ರಿ ಅಂತೇಳಿ ಸಾರ್ ಕೇಳ್ತಾ ಇದ್ದಾರೆ. ಹಂಗಾಗಿ ನಾವು ಆ 422 ಸೀಟಲ್ಲಿ ಬಳ್ಳಾರಿ ಕೂಡ 1 ಸೀಟು ನರೇಂದ್ರ ಮೋದಿ ಸರ್ ಅವರ ಪಕ್ಕದಲ್ಲಿ ಇರಬೇಕು ಅಂತೇಳಿ ನಾವೆಲ್ಲ ಕಷ್ಟ ಬೀಳ್ಬೇಕಾಗಿದೆ. ಹಂಗಾಗಿ ತಮ್ಮಲ್ಲಿ ನಾನು ಕೈ ಮುಗಿದು ಕಡೆಗಳಿಂದ ಮನವಿ ಮಾಡ್ತೀನಿ, ದಯವಿಟ್ಟು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಾವು ಚೆನ್ನಾಗಿ ನಮ್ಮ ಸಾರ್ ಹೇಳಿದ್ರು ರವಿಕುಮಾರ್ ಸರ್ 250 ಮನೆಗಳು ನಮ್ಮ ಬೂತಲ್ಲಿ ಎಷ್ಟು ಮನೆಗಳು ಇದ್ದಾವೋ ಅಷ್ಟು ಮನೆಗಳು ಪ್ರತಿಯೊಂದು ಮನೆಗೆ ಕೂಡ ಪಾಂಪ್ಲೆಟ್ ಕೊಡೋದೊಂದೇ ಮುಖ್ಯ ಅಲ್ಲ, ಆ ಮನೆಯಲ್ಲಿ ಒಂದು 2 ನಿಮಿಷ 3 ನಿಮಿಷ ಯಾಕೆ ಮೋದಿ ಸಾರಿಗೆ ಓಟ್ ಹಾಕ್ಬೇಕು ಅಂತೇಳಿ ದೇಶದ ಅಭಿವೃದ್ಧಿ, ದೇಶದ ಸುರಕ್ಷತೆ, ದೇಶದ ಪ್ರತಿಯೊಂದು ನಾಗರಿಕರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ನರೇಂದ್ರ ಮೋದಿ ಸಾರಿಗೆ ಓಟ್ ಹಾಕ್ಬೇಕು ಅಂತೇಳಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕು.
ಪ್ರತಿಯೊಬ್ಬರು ಕೂಡ ಐಕ್ಯಬಂಧದಿಂದ ಕೆಲಸ ಮಾಡ್ರಿ. ನಮ್ಮ ದೇಶ 100% ನಿಮಗೆ ಇನ್ನೊಂದು ತಮಾಷೆ ಅಂತಂದ್ರೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ್ರೆ ಈಗ ನಾವು ಕಷ್ಟಪಟ್ಟು ದುಡ್ದಿರ್ತೀವಿ, ಒಂದು ಲಕ್ಷ ದುಡ್ದಿರ್ತೀವಿ. ನಾವು ನಿಧನ ಆದ್ಮೇಲೆ ನಮ್ಮ ಮಕ್ಕಳಿಗೆ ಎಷ್ಟು ಹೋಗುತ್ತೆ ಅಂತಂದ್ರೆ 50,000 ಮಾತ್ರ, 45,000 ನಮ್ಮ ಮಕ್ಕಳಿಗೆ. ಉಳಿದಿದ್ದ 55,000 ಯಾರು ತಗೊಂತಾರಪ್ಪ? ಗೌರ್ಮೆಂಟ್. ಆ ಗೌರ್ಮೆಂಟ್ ತಗೊಂಡು ಏನ್ ಮಾಡ್ತಾರೆ? ಬೇರೆ ಮೈನಾರಿಟೀಸ್ ಅವ್ರಿಗೆ ಹಂಚ್ತಾರೆ. ಅದು ಬೇಕಾದ್ರೆ ನಮಗೆ, ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವು ದುಡ್ತೀವಿ, ನಮ್ಮ ಮಕ್ಕಳಿಗೆ ಕೊಡ್ಬೇಕು ಅಂತ ನಾವು ಆಲೋಚನೆ ಮಾಡಿ ನಮ್ಮ ಮಕ್ಕಳು ಸುಖವಾಗಿ ಜೀವನ ಮಾಡ್ಬೇಕಂತ ಅನ್ಕೊಂಡ್ರೆ ನಮ್ಮಲ್ಲೇ ಗೀತ್ ಕೊಟ್ಟು ನಮ್ಮ ಬೇರೆ ಬೇರೆ ಅವ್ರಿಗೆ ಹಂಚ್ತಾರೆ. ಅದು ಬೇಕು ಅಂತಂದ್ರೆ ನಾವು ಅವ್ರಿಗೆ ಹೇಳ್ಬೇಕು, ಜನಕ್ಕೆ ಇದೊಂದು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು. ಯಾಕಂದ್ರೆ ಪಾಪ 1,00,000 ಕೊಡ್ತಾರೆ, 1,00,000 ಎಷ್ಟು ಕೊಡ್ತಾರೆ ಸ್ವಾಮಿ? 1,00,000 ನಿರುದ್ಯೋಗಿಗಳಿಗೆ 1,00,000 ಕೊಡ್ತೀವಿ, ಮನೆ ಮನೆಗೆ 1,00,000 ಕೊಡ್ತೀವಿ ಅಂತ ಹೇಳ್ತೀರಿ. ಎಷ್ಟು ಲಕ್ಷ, ಎಷ್ಟು ಕೋಟಿ ಬೇಕು? 65,000 ಬೇಕು. ನಮ್ಮ ಬಜೆಟ್ ಇರೋದು 45,00,000 ಇರೋದು, ಅವ್ರಿಗೆ ಬೇಕಾಗಿರೋದು 65,00,000 ಅಂದ್ರೆ 20,00,000 ಬೇರೆ ದೇಶದಿಂದ ಸಾಲ ಮಾಡಿ ತರ್ತೀರ ನೀವು, ಅಂದ್ರೆ ದೇಶನ ಹಾಳು ಮಾಡ್ಬೇಕಂತಲೇ ನೋಡ್ತಾ ಇದ್ದೀರಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಂಗಾಗಿ ತಾವೆಲ್ಲ ದಯವಿಟ್ಟು ಈ ಒಂದು ಚುನಾವಣೆಯನ್ನ ನಾವೇ ನಿಂತ್ಕೊಂಡಿದೀವಿ, ನಾವೇ ನರೇಂದ್ರ ಮೋದಿ ಅವರು, ನಾವೇ ಶ್ರೀರಾಮುಲು ಅವರು ಅಂತ ಹೇಳಿ ತಿಳ್ಕೊಂಡು ನಾವೆಲ್ಲರೂ ಕಷ್ಟಪಟ್ರೆ 100% ನಾವು ಈ ಚುನಾವಣೆಗಳಲ್ಲಿ ಶ್ರೀರಾಮುಲು 2,00,000 ಜಾಸ್ತಿ ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಬಹುಮತಿ ಆಗಿ ನಾವು ಕೊಡೋಣ ಅಂತ ಹೇಳ್ತಾ, ಈಗ ಮುಂದಿನ ದಿನಗಳಲ್ಲಿ ಈ ದೇಶ ಯಾರ್ದು ಬೇಡ ಕರೆಕ್ಟ್ ಹೇಳಿದ್ರೆ ದೇಶ ನಿಮ್ದು. ನೀವು ಈ ದೇಶದ ಮುಂದೆ ಏನಾಗ್ತದೆ ನಿಮ್ ದೇಶದಲ್ಲಿ ಅದು ನಿಮಗೆ ಬಹಳ ನೀವು ಪ್ರಾಮುಖ್ಯತೆ ಕೊಡುವಂತದ್ದು. ನಿಮ್ ದೇಶದ ಭವಿಷ್ಯ ನಿಮ್ ಕೈಯಲ್ಲಿ ಇದೆ. ನಿಮ್ ದೇಶ ಹೆಂಗೆ ಆರ್ಥಿಕದಲ್ಲಿ ಮುಂದೆ ಹೋಗುತ್ತೆ, ಈ ದೇಶ ಹೆಂಗೆ ಅಭಿವೃದ್ಧಿ ಆಗುತ್ತೆ, ನೀವು ಕೂಡ ಹಾಗೆ ದೇಶದ ಜೊತೆಗೆ ನಿಮ್ದು ಕೂಡ ಅಭಿವೃದ್ಧಿ ಆಗುತ್ತೆ. ಈಗ ನಾವು ಇಲ್ಲೆಲ್ಲ ಸೇರಿದ್ದೀವಿ, ಸಣ್ಣ ಪ್ರಶ್ನೆ ಕೇಳ್ತೀವಿ. ಮೋದಿ ಅವರಿಗೆ ಓಟ್ ಎದಕ್ಕೆ ಹಾಕಿ? ಮೋದಿ ಅವರಿಗೆ ಓಟ್ ಎದಕ್ಕೆ ಹಾಕಿ? ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂರ್ಗೆ ಸರ್ವೆ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಗೆ ಇಚ್ಛೆ ಇದೆ. ನಾವೆಲ್ಲರೂ ಬಿಜೆಪಿಗೆ ನಮ್ಮ ಪಕ್ಷಕ್ಕೆ ನೀವೆಲ್ಲರೂ ಹಾಕೋಬಹುದು. ನಾನು ಇದೇ ಪಕ್ಷದಲ್ಲಿದ್ದೆ, ಅದಕ್ಕೆ ನಾನು ನರೇಂದ್ರ ಮೋದಿ ಅವ್ರು ಜೈಕಾರ ಮಾಡ್ತೀನಿ ಅಂತ. ಒಂದು ನಾನು ನಿಮ್ಗೆ ಹೇಳ್ತೀನಿ, ನಾನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಅವರು ಜೈಕಾರ ಯಾವಾಗಿಂದ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ರಾಜಕೀಯದಲ್ಲಿ ಬಂದಿದ್ದೆ ಅವಲ್ಲ, ಅದಾದ್ಮೇಲೆ ಮಾಡಿ ಒಂದು ನಿಮಗೆ ತಿಳಿಸ್ತೀನಿ. ನಾನು ಒಂದ್ಸಲ ಒಂದು ಬೆಂಗಳೂರಿನ ಲಂಡನ್ಗೆ ಹೋಗ್ತಾ ಇದ್ದೆ, ಅದು 9.5 hours ಫ್ಲೈಟ್. ಎಲ್ಲರೂ ನಮ್ಮ ಪಕ್ಷದಲ್ಲಿ ಮೋದಿ ಜೈಕಾರ ಮೋದಿ ಜೈಕಾರ ಅಂತಿದ್ರು. ನನಗೆ ನಾನು ಗುರ್ತಿದ್ದಿಲ್ಲ, ನನಗೆ ಅರ್ಥ ಆಗಿಲ್ಲ ಎದಕ್ಕೆ ಹೇಳ್ತಾ ಇದ್ದಾರಲ್ಲ. ಒಂದು ಬುಕ್ ಇದೆ ನರೇಂದ್ರ ಮೋದಿ ಅವರ ಮೇಲೆ, 21 ಚಾಪ್ಟರ್ಸ್ ಇದೆ, 21 ನಮ್ಮ ದೇಶದ ದೊಡ್ಡವರು ಬರೆದಿದ್ದಾರೆ. ಮೋದಿ A20 ಅಂತ ಬುಕ್ ಇದೆ. ಆ ಫ್ಲೈಟ್ 9:30 9:30 ನಾನು ಆ ಪುಸ್ತಕ ಮುಗಿಸಿದೆ. ಇನ್ನ ಸ್ವಲ್ಪ ಉಳಿದಿದ್ದು ಲಂಡನ್ ಮುಟ್ಟಿದ್ಮೇಲೆ ನಾನು ಅದನ್ನ ಕಂಪ್ಲೀಟ್ ಮಾಡಿದೆ.
ಸ್ವಲ್ಪ ಕುತ್ಕೊಳ್ಬೇಕಲ್ಲ ನೀವು ಎಲ್ಲರೂ, ಎಲ್ಲರೂ ಸ್ವಲ್ಪ ಕುತ್ಕೊಳ್ಬೇಕು. ನೀವು ಹುಡುಗರೇ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ನಾವೆಲ್ಲರೂ ಡಿಸಿಪ್ಲಿನ್ ಮೇಂಟೈನ್ ಮಾಡಲ್ಲ. ಆ ಬುಕ್ ಓದಿದ ಮೇಲೆ ನಾನು ಮೋದಿ ಅವರು ಜೈಕಾರ ಮಾಡಿದೆ, ಮೋದಿ ಅವರು ಫ್ಯಾನ್ ಆದ್ರೆ ನಾನು ತಿಳ್ಕೊಂಡಿದ್ದು ಆ ಪುಸ್ತಕದಲ್ಲಿ ಮೂರು ಮುಖ್ಯ ಅಂಶಗಳು ಮೋದಿಯವರ, ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ. ಒಂದನೇದು ಇಂಟಗ್ರಿಟಿ, ಅವರು ನಿಷ್ಠ, ಅವರು ನಿಷ್ಠೆ. ಇನ್ನೊಂದು ಅವರು ನಮ್ಮ ದೇಶಕ್ಕೆ, ನಮ್ಮ ದೇಶದ ಹಿತಕ್ಕೆ ಅವ್ರದ್ದು ಕಮಿಟ್ಮೆಂಟ್, ಭದ್ರತೆ. ಮೂರನೇದು ಅವರು ದೂರದೃಷ್ಟಿ. ಈ ಮೂರು ನಾನು ಆ ಬುಕ್ಕಿಂದ ಅವ್ರ ಬಗ್ಗೆ ತಿಳ್ಕೊಂಡು ಅವಾಗಿಂದ ನಾನು ಮೋದಿ ಜೈಕಾರ ಮಾಡ್ತೇನೆ. ಕೆಲವರು ಕಾಂಗ್ರೆಸ್ ವೋಟ್ ಹಾಕುವಂತವ್ರು ಇದ್ದಾರೆ, ಇಲ್ಲಲ್ಲ ಹೊರಗಡೆ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವರು ಅವರ ಋಣಕ್ಕೋಸ್ಕರ ವೋಟ್ ಹಾಕ್ತಾ ಇರ್ಬೋದು. ಅದನ್ನು ನಾನು ಸರಿಪಡಿಸೋ ಪ್ರಯತ್ನ ಮಾಡ್ತೇನೆ. ಏನು, ನಾವು 2,000 ರೂಪಾಯಿ ಕೊಟ್ಟಿಲ್ವಾ ನಮಗೆ ವೋಟ್ ಹಾಕಿ ಅಂತ ಕೇಳ್ಬೋದು. ಕೇಳ್ತಾರೆ, ಕೇಳಲ್ಲ. 2,000 ರೂಪಾಯಿ ಕೊಟ್ಟಿದೀವಲ್ಲ ನಿಮಗೆ ವೋಟ್ ಹಾಕಿ ನಮಗೆ ಅಂತ ಕೇಳ್ತಾರೆ, ಕೇಳಲ್ಲ. ಕೇಳ್ತಾರೆ ಅನ್ನೋದು ಸ್ವಲ್ಪ ಕೈ ಬಂದ್ ಮಾಡಿ ಕೇಳ್ತಾರೆ, ಮನೆ ಮನೆಗಳಲ್ಲಿ ಕೇಳೋದನ್ನ ನೋಡಿದ್ದೀವಿ. ನಾವು ಸಿದ್ದರಾಮಯ್ಯ ಅವರಿಗೆ ಕೇಳಬೇಕು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸಿದ್ದರಾಮಯ್ಯ ಅವರೇ, ನೀವೇನು ಹೊಲಕ್ಕೆ ಹೋಗಿ ಬಾವಿ ತೆಗೆದು ನೀರ್ ಹರಿಸಿ ಬೆಳೆದು ಬೆವರು ಸುರಿಸಿ ಆ 2,000 ರೂಪಾಯಿ ಕೊಟ್ಟಿದ್ರೆ ನೀವು ವೋಟ್ ಹಾಕ್ತಾ ಇದ್ವಿ. ಆ ದುಡ್ಡು ಯಾರು ಕೊಟ್ಟಿದ್ರಿ? ನಮ್ಮದೇ ನಮಗೆ ಕೊಟ್ಟಿದ್ರಿ. ಹಾಗಾಗಿ ನಿಮಗೆ ಟಾಟಾ ವೈಮೈ ಅಂತ ಮಾಡ್ತೀವಿ ಅಂತ ಹೇಳ್ಬೇಕ ಹೇಳ್ಬಾರ. ಹಾಗಾಗಿ 2,000 ರೂಪಾಯಿ ಏನಿದೆಯಲ್ಲ ಅದಕ್ಕೆ ಉತ್ತರ ಕೊಡ್ಬೇಕು. ನಾನೊಂದು 6-7 ನಿಮಿಷ ಅಷ್ಟೇ ಸಮಯ ತೆಗೆದುಕೊಳ್ತೀನಿ. ನೀವು ಹೋಗ್ತಾ ಇದ್ರಿ ಅನೇಕರು, 2,000 ರೂಪಾಯಿ ಬೇಕಾ ಶ್ರೀರಾಮ ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಏನ್ ಶ್ರೀರಾಮ ನಿಮಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾನೆ? ಶ್ರೀರಾಮ ನಿಮಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾನ? ಯಾಕೆ ಅನೇಕರು ಹೇಳ್ತಾರೆ 2,000 ರೂಪಾಯಿ ಬೇಕು ಶ್ರೀರಾಮನು ಬೇಕು ಅಂತ ಅನೇಕರು ಹೇಳ್ಬೋದು. ಹೇಳ್ತಾರೆ, ಹೇಳ್ತಾರಲ್ವಾ? ನಾನ್ ನಿಮಗೆ ಕೇಳ್ತೀನಿ, 2,000 ರೂಪಾಯಿ ಬೇಕು ಶ್ರೀರಾಮ ಬೇಕು ಅನ್ನೋಂತ ಸ್ವಲ್ಪ ಕೈ ಮೇಲ್ ಮಾಡಿ. ಯಾವ್ದು ಬೇಕು? ಶ್ರೀರಾಮ ಬೇಕು ಅನ್ನೋ ಸ್ವಲ್ಪ ಕೈ ಮೇಲ್ ಮಾಡಿ. ಪರವಾಗಿದ್ರೆ ಬಹಳ ಜನ ಶ್ರೀರಾಮನ್ ಭಕ್ತರಿದೀರ. ಈ ಎಡಪಂಥೀಯರಿದ್ದಾರೆ, ಈ ಅನೇಕ ಜನ ಈ ದಾರಿ ತಪ್ಪಿದ ದೇಶ ದ್ರೋಹಿಗಳಿರ್ತಾರೆ. ಅವ್ರೇನ್ ಹೇಳ್ತಾರೆ, ಏನ್ ಕೇಳ್ತಾರೆ ಅಂದ್ರೆ, ನೋಡಿ ನಿಮಗೆ ಶ್ರೀರಾಮ ಹೊಟ್ಟೆ ತುಂಬಾ ಊಟ ಹಾಕಲ್ಲ, 2,000 ರೂಪಾಯಿ ತಗೊಳ್ಳಿ ಊಟ ಹಾಕಿ ಅಂತಾರೆ. ನಾನ್ ಕೇಳ್ತೇನೆ, ಅಕಸ್ಮಾತ್ ನಮ್ಮ ದೇಶದಲ್ಲಿ ಶ್ರೀರಾಮ ಇಲ್ಲದೆ ಹೋಗಿದ್ರೆ ಈ ದೇಶನೇ ಇರ್ತಿರ್ಲಿಲ್ಲ ಅನ್ನೋದನ್ನ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈ ದೇಶನೇ ಇರ್ತಿರ್ಲಿಲ್ಲ ಶ್ರೀರಾಮ ಇಲ್ಲದೆ ಹೋಗಿದ್ರೆ. ಶ್ರೀರಾಮ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟೋದಕ್ಕೆ ಸಾಧ್ಯ ಆಯ್ತು. ಹೌದೋ? ಶ್ರೀರಾಮ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೊಟ್ಟಿದ್ವಿ. ಈ ಜೈ ಶ್ರೀರಾಮ್ ನಮ್ಮ ದೇಶವನ್ನ ಕಾಪಾಡಿದೆ, ನಮ್ಮನ್ನೆಲ್ಲರನ್ನು ಒಗ್ಗಟ್ಟು ಮಾಡಿದೆ. ಮಾಡಿದೆಯೋ ಮಾಡಿಲ್ಲೋ, ಇಲ್ಲ ಅಂತ ಹೇಳಿದ್ರೆ ಈ ದೇಶ ಏನಾಗ್ತಿತ್ತು ಅನ್ನೋದಕ್ಕೆ ಪಾಕಿಸ್ತಾನ ಏನಾಗಿದೆ, ಶ್ರೀಲಂಕಾ ಏನಾಗಿದೆ, ಭೂತಾನ್ ಏನಾಗಿದೆ, ಅಫ್ಘಾನಿಸ್ತಾನ್ ಏನಾಗಿದೆ, ಯಾವ್ಯಾವ ದೇಶಗಳಲ್ಲಿ ಏನಾಗಿದೆ ಆ ದೇಶಗಳ ಕಥೆ ಅನ್ನೋದನ್ನ ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ನೋಡಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಏನಾಗಿದೆ. ಒಂದೇ. ಎರಡನೇದು, ನಾವಿಲ್ಲಿ ಬಹಳಷ್ಟು ಜನ ಸಂವಿಧಾನ ಉಳಿಸಿ ಸಂವಿಧಾನ ಉಳಿಸಿ, ಬಿಜೆಪಿಯವರು ಸಂವಿಧಾನ ವಿರೋಧಿಗಳು, ಬಿಜೆಪಿಯವರು ಬಂದ್ಬಿಟ್ಟು ಸಂವಿಧಾನ ಬದಲಾಯಿಸಿಬಿಡ್ತಾರೆ ಅಂತ ಹೇಳ್ತಾರೋ ಹೇಳ್ತಾರೋ? ಹೇಳ್ತಾರ? ಹೇಳ್ತಾರೆ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ ಹೇಳ್ತಾರೆ.
ಏನ್ ಉತ್ತರ ಕೊಡಬೇಕು? ನಾನ್ ಕೇಳ್ತೇನೆ, ಸಂವಿಧಾನವನ್ನು ಬರೆದಂತ ಅಂಬೇಡ್ಕರ್ ಅವರನ್ನೇ ನೀವು ಉಳಿಸ್ಲಿಲ್ಲ. ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರನ್ನೇ ನೀವು ಉಳಿಸ್ಲಿಲ್ಲ. ಏನ್ ಮಾಡಿದ್ರ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವರು? ನಾನು ಹೇಳ್ತೇನೆ, ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಅವರಿಗೆ ಅಟ್ಲೀಸ್ಟ್ ಭಾರತ ರತ್ನ ಕೊಡ್ಬೇಕೋ ಕೊಡಬಾರ್ದು? ಕೊಡ್ಬೇಕು. ಕೊಟ್ರ? ಕೊಡ್ಲಿಲ್ಲ. ಅಷ್ಟೇ ಅಲ್ಲ, ಭಾರತ ಕೊಡ್ಲಿಲ್ಲ ಅನ್ನೋದನ್ನ ಒಂದ್ಸರಿ ಆಯ್ತು ಕ್ಷಮಿಸ್ಬಿಡೋಣ. ಯಾ ಅಂಬೇಡ್ಕರ್ ಅವ್ರನ್ನ ಒಂದ್ ಸಾರಿ ಅಲ್ಲ ಎರಡು ಸಾರಿ ಎಲೆಕ್ಷನ್ ನಲ್ಲಿ ನಿಲ್ಲಿಸಿ ನಿಂತ್ಕೊಂಡಾಗ ಅವ್ರನ್ನ ಎರಡು ಸಾರಿ ಚುನಾವಣೆಯಲ್ಲಿ ಸೋಲಿಸಿದ್ಯಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂತ ಕಾಂಗ್ರೆಸ್ ಗೆ ನಾವು ಬಳ್ಳಾರಿನಲ್ಲಿ ಸೋಲಿಸ್ಬೇಕಾ ಸೋಲಿಸ್ಬಾರ್ದ? ನಾವು ಸೋಲಿಸ್ತೀವಿ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ ಸೋಲಿಸ್ತೀವಿ. ಬರೀ ಒಂದು ಬಾರಿ ಅಲ್ಲ, ಬಾರಿ ಬಾರಿಗೂ ಕೂಡ ಕಾಂಗ್ರೆಸ್ ಅನ್ನು ಸೋಲಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಅನೇಕ ಸಂಗತಿಗಳನ್ನ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಅಂಬೇಡ್ಕರ್ ಅವರನ್ನ ಸೋಲಿಸಿದಂತ ವ್ಯಕ್ತಿ ಅವ್ರ ಹೆಸರು ಯಾರಪ್ಪ? ಹೆಸರೇನಪ್ಪ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿನಿಯರು ಕೂತ್ಕೊಂಡಿದ್ದಾರೆ. ನಾವು ಕಾಲೇಜಿಗೆ ಹೋಗಿದ್ವಿ, ಕಾಲೇಜಿಗೆ ಹೋಗ್ತಾ ಇದ್ವಿ ಅನ್ನೋದು ಸ್ವಲ್ಪ ಕೈ ಮೇಲೆ ಮಾಡಿ. ಕಾಲೇಜಿಗೆ ಹೋಗಿದ್ವಿ, ಹೋಗ್ತಾ ಇದೀವಿ ಅನ್ನೋರು ಇದೀರಾ? ಅವ್ರು ಸ್ಕೂಲ್ ನಲ್ಲಿ, ಕಾಲೇಜಿಗೂ ಅಲ್ಲ, ಸ್ಕೂಲ್ ನಲ್ಲಿ ಬೆಲ್ ಹೊಡೆಯ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಯಾರು? ಅಂಬೇಡ್ಕರ್ ವಿರುದ್ಧ ಚುನಾವಣೆಗೆ ನಿಂತ ವ್ಯಕ್ತಿ. ಅವ್ರ ಹೆಸರೇನಪ್ಪ ಅಂತ ಹೇಳಿದ್ರೆ ನಾರಾಯಣ್ ಕಡೋಬ ಅಂತ. ಏನ್ ಹೆಸರು? ನಾರಾಯಣ್ ಕಡೋಬ. ಅಂಬೇಡ್ಕರ್ ಅವ್ರನ್ನ ಎರಡು ಸಾರಿ ಸೋಲಿಸಿದ ಮೇಲೆ ಆ ನೀನ್ ಭಾರಿ ದೊಡ್ಡ ವ್ಯಕ್ತಿಯನ್ನ ಸೋಲಿಸ್ಬಿಟ್ಟೆ ಅಂತೇಳಿ ನಾರಾಯಣ್ ಕಡೋಬ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಕೊಡ್ತಾರೆ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಗೌರ್ಮೆಂಟ್. ಈ ಕಾಂಗ್ರೆಸ್ ಗೆ ಕಪಾಳ ಪಕ್ಷ ಮಾಡ್ಬೇಕಾ ಮಾಡಬಾರ? ಅಂಬೇಡ್ಕರ್ ಅವರು ಸೋಲಿಸಿದಂತ ವ್ಯಕ್ತಿಗೆ ಪದ್ಮವಿಭೂಷಣ ಕೊಡ್ತೀರೋ ಅಂತಂದ್ರೆ ಮತ್ತೆ ಮತ್ತೆ ಅವಮಾನ ಮಾಡ್ತಾ ಇದೆ ಕಾಂಗ್ರೆಸ್. ಯಾರಿಗೆ? ಅಂಬೇಡ್ಕರ್. ನಮ್ಮಲ್ಲಿ ಒಬ್ರು ಬಹಳ ದೊಡ್ಡ ಲೀಡರ್ ಇದ್ದಾರೆ ಕರ್ನಾಟಕದಲ್ಲಿ, ಮಾತೆತ್ತಿದ್ರೆ ಬಿಜೆಪಿ ಮೈದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೆಸರೇನು? ಮಲ್ಲಿಕಾರ್ಜುನ್ ಖರ್ಗೆ. ಸೋಲಿಲ್ಲದ ಸರ್ದಾರ್ ಒಪ್ಕೊಂಡ್ಬಿಟ್ಟೆ ನಾನು. ಯಾರಾದ್ರೂ ಸ್ವಲ್ಪ ಹತ್ತರಿಂದ ಸ್ವಲ್ಪ ಕ್ಷಮಿಸಿ. ಏನ್ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮೊನ್ನೆ ಕಲಬುರಗಿನಲ್ಲಿ ಅಂದ್ರೆ, ನೀವು ಓಟ್ ಆಗದೆ ಇದ್ರೂ ಪರವಾಗಿಲ್ಲ, ಮತ್ತೆ ಸರಿ ಸೋತಿತ್ತು. ಒಂಬತ್ತು ಸರಿ ಎಂ ಎಲ್ ಎ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಕಲಬುರಗಿ ಜಿಲ್ಲೆ, ನಾಲ್ಕು ಜನ ಚಿತ್ತಾಪುರದಲ್ಲಿ ಮತ್ತು ಗುರುಬೆಟ್ಕಲ್ನಲ್ಲಿ ಒಂಬತ್ತು ಸರಿ ಗೆಲ್ಸಿದ್ದಾರೆ. ಎರಡು ಸರಿ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆಲ್ಸಿದ್ದಾರೆ. ಒಂಬತ್ತು ಎರಡು ಎಷ್ಟಾಯ್ತು? ಹನ್ನೊಂದು ಸಾರಿ ಗೆಲ್ಸಿದ್ದಾರೆ. ಒಂದೇ ಸಾರಿ ಸೋಲಿಸಿದ್ದಾರೆ. ಒಂದೇ ಸಾರಿ ಸೋಲಿಸಿದ್ದಕ್ಕೆ ಯಾರಿಗೆ ಸಿಟ್ಟು ಬಂತು? ಯಾರಿಗೆ ಬಂತು? ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಟ್ಟು ಬಂದು ಏನ್ ಹೇಳಿದ್ದಾರೆ ಕಲಬುರಗಿ ಜಿಲ್ಲೆ ಜನಕ್ಕೆ? ನೋಡಿ, ನೀವು ಕಲಬುರಗಿ ಜಿಲ್ಲೆ ಜನ, ನನಗೆ ಓಟ್ ಹಾಕದೆ ಇದ್ರು ಚಿಂತೆ ಇಲ್ಲ, ನಾನು ಸತ್ತಾಗ ನನ್ನ ಮೇಲೆ ಮಣ್ಣಾಕೋದಕ್ಕಾದ್ರೂ ಬನ್ನಿ ಅಂತ ಹೇಳಿದ್ದಾರೆ ಮಾಧ್ಯಮದವರಿದ್ದಾರೆ. ನಾನು ಮಾಧ್ಯಮದವರ ಮೂಲಕ, ನಿಮ್ಮ ಮೂಲಕ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಶ್ನೆ ಕೇಳ್ತೇನೆ. ಏನಂತ? ನಿಮಗೆ ಹನ್ನೊಂದು ಸಾರಿ ಕಲಬುರಗಿ ಜಿಲ್ಲೆ ಜನ ಗೆಲ್ಸಿದ್ರು, ಒಂದೇ ಒಂದ್ ಸಾರಿ ಕಲಬುರಗಿ ಜಿಲ್ಲೆ ನೀವು ಏನು ಮಾಡಿಲ್ಲ, ನೀವು ಯಾಕೆ ಸೋಲಿಸ್ಬಾರ್ದು ಅಂತ ಸಿಟ್ಟು ಬಂದು ಜನ ಸೋಲಿಸಿದ್ರು ನಿಮ್ಮನ್ನ. ಅಷ್ಟಕ್ಕೆ ನೀವು ಬಹಳ ಸಿಟ್ಟು ಬಂದ್ಕೊಂಡು ಕಲಬುರಗಿ ಜಿಲ್ಲೆ ಜನ ನಿಮ್ಗೆ ಓಟ್ ಹಾಕದೆ ಇದ್ರು ಚಿಂತೆ ಇಲ್ಲ, ನಾನು ಸತ್ತಾಗ ನನಗೆ ಮಣ್ಣಾಗೋದಕ್ಕಾದ್ರೂ ಬನ್ನಿ ಅಂತೀರಲ್ಲ, ಅಂಬೇಡ್ಕರ್ ಅಂತ ನೀವು ಸೋಲಿಸಿದ್ರಲ್ಲ ಎಷ್ಟು ಸಾರಿ? ಎರಡು ಸಾರಿ. ನಾನ್ ಕೇಳ್ತೀನಿ, ನೀವು ಅಂಬೇಡ್ಕರ್ಗಿಂತ ದೊಡ್ಡವರೇನಲ್ಲ, ದೊಡ್ಡವರ ದೊಡ್ಡವರ ಅಲ್ಲವನ್ನು ಸ್ವಲ್ಪ ಕೇಳಿದ್ರೆ, ಅಂಬೇಡ್ಕರ್ಗಿಂತ ದೊಡ್ಡವರೇನಲ್ಲ, ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರಲ್ಲ, ನಾವೇನ್ ಅನ್ಬೇಕು ನಿಮಗೆ? ಕಾಂಗ್ರೆಸ್ ಪಾರ್ಟಿ ಏನನ್ಬೇಕು? ಪ್ರಶ್ನೆ ಮಾಡ್ಬೇಕೋ ಮಾಡಬಾರ್ದು? ಮಾಡ್ತೀವಿ, ಮಾಡಬೇಕು. ಇದನ್ನ ನಾವು ಮನೆ ಮನೆಗೆ ಅಷ್ಟೇ ಅಲ್ಲ ಬಿಡಪ್ಪ, ಯಾರು ಸೋತೆ ಇಲ್ವಾ ದೇಶದಲ್ಲಿ? ಸೋತಿದಾರ? ಸೋತಿದ್ದಾರೆ.
ಅಟಲ್ ಬಿಹಾರಿ ವಾಜಪೇಯಿ ಸೋತರು, ಇಂದಿರಾ ಗಾಂಧಿ ಸೋತರು, ಎಂತೆಂಥವ್ರು ಸೋತರು, ಸಿದ್ದರಾಮಯ್ಯ ಸೋತರು, ಎಸ್ ಎಂ ಕೃಷ್ಣ ಸೋತರು, ಯಡಿಯೂರಪ್ಪ ಸೋತರು, ಸೋತಿಲ್ಲ, ಬಹಳ ಜನ ಸೋತಿಲ್ಲ. ನೀವು ಒಂದ್ ಸಾರಿ ಸೋತಿದ್ದಕ್ಕೆ ನೀವು ಈನಾಡಿ ಸಿದ್ಧ ಬಂದು ನೀವು ಕಲಬುರಗಿ ಜಿಲ್ಲೆ ಜನಕ್ಕೆ ನೀವು ಈ ತರ ಹೇಳ್ತೀರಲ್ಲ, ನಿಮ್ಮನ್ನ ಜನ ಪ್ರಶ್ನೆ ಮಾಡಬಾರ್ದ, ನೀವು ಪ್ರಶ್ನಾತೀತರ ಅನ್ನೋದನ್ನ ನಾನು ಈ ಒಂದು ಯುವ ಮೋರ್ಚಾ ಸಭೆಯಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಅವರಿಗೆ ನನ್ನೊಂದು ಎರಡು ಮೂರು ಪ್ರಶ್ನೆ. ಏನದು? ಎಲ್ಲ ಯುವ ಮೋರ್ಚಾದವರು ಇದ್ದೀರ, ಕಾರ್ಯಕರ್ತರು ಇದ್ದೀರ, ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ? ಸಿದ್ದರಾಮಯ್ಯ ಅವರು ನಮ್ಮ ಬಿಜೆಪಿಗೆ ಇದು ಚೊಂಬಿನ ಪಾರ್ಟಿ ಅಂತ ಹೇಳಿದ್ದಾರೆ. ಯಾವ ಪಾರ್ಟಿ? ಚೊಂಬಿನ ಪಾರ್ಟಿ. ನಾನು ಸಿದ್ದರಾಮಯ್ಯ ಅವರಿಗೆ ಅವ್ರ ಹಿಂದೆ ಇರ್ತಕ್ಕಂತ ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಈ ರಾಜ್ಯಕ್ಕೆ ಕೊಡುಗೆ ಏನು ಅಂತ ನಾನು ಕೇಳಕ್ ಬಯಸ್ತೇನೆ. ರೈತರಿಗೆ 6,000 ರೂಪಾಯಿ ಆಗ್ತಾ ಇದ್ದಾರೆ. ಯಾರು ಆಗ್ತಾ ಇರೋದು ರೈತರಿಗೆ 6,000 ರೂಪಾಯಿ? ಮೋದಿಯವರ ನಮಗೆ ಅಕೌಂಟ್ಗೆ, ನಮ್ಮ ಅಪ್ಪರ ಅಕೌಂಟ್ಗೆ ಬರುತ್ತೆ, ನಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಸ್ವಲ್ಪ ಕೈ ಮೇಲೆ ಮಾಡಿ, ನಮಗೆ 6,000 ರೂಪಾಯಿ ಬರುತ್ತೆ. ನೋಡಿ ಎಷ್ಟು ಜನ ಕೈ ಹೋಗ್ತಾ ಇದೆ. 4,000 ರೂಪಾಯಿ ನಮ್ಮ ಬಿಜೆಪಿ ಕರ್ನಾಟಕ ಸರ್ಕಾರ ಇದ್ದಾಗ ನಾವು 4,000 ರೂಪಾಯಿ ಆಗ್ತಾ ಇದ್ವಿ, ಒಟ್ಟು 10,000 ರೂಪಾಯಿ. 4,000 ರೂಪಾಯಿ ರದ್ದು ಮಾಡಿರ್ತಕ್ಕಂಥವ್ರು ಯಾರು? ಸಿದ್ದರಾಮಯ್ಯ. ನಾನು ಹೇಳ್ತೀನಿ, ರೈತರಿಗೆ ಚೊಂಬು ಕೊಟ್ಟವ್ರು ಯಾರಾಗ್ತಾರೆ? ಯಾರು? ಸ್ವಲ್ಪ ಜೋರಾಗಿ ಹೇಳ್ಬೇಕು. ರೈತರಿಗೆ ಚೊಂಬು ಕೊಟ್ಟಿದ್ದು ನೀವೇ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಸಹೋದರಿಯರು ಕೂತ್ಕೊಂಡಿದ್ದ, ನಾನು ಕರ್ನಾಟಕ ರಾಜ್ಯವನ್ನು ಸುರಕ್ಷಿತವಾಗಿರ್ತೇನೆ ಅಂತ ಹೇಳಿದ. ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋದು ಇದುವರೆಗೆ ಅಂತ ಹೇಳಿದ್ರೆ 699 ಜನ. ಎಷ್ಟು? 699 ಜನ. ಎಲ್ಲಿದೆ ನಿಮ್ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷೆ ನಿಮ್ ಸರ್ಕಾರದೊಳಗೆ ರೈತರಿಗೆ? ನೇಹಾ ಹಿರೇಮಠ ಹೆಸರೇನು? ಎಲ್ಲರಿಗೂ ಗೊತ್ತು ನೇಹಾ ಹಿರೇಮಠ. ಯಾಕೆ ಅವ್ರನ್ನ ಹತ್ಯೆ ಮಾಡಲಾಯ್ತು? ಯಾಕೆ ಹತ್ಯೆ ಮಾಡಿದ್ರು ನೇಹಾ ಹಿರೇಮಠ? ಈ ಪ್ರಶ್ನೆ ಉತ್ತರ ಕೇಳಿದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತು, ಲವ್ ಜಿಹಾದ್. ಏನು ಲವ್ ಜಿಹಾದ್? ಏನ್ ಲವ್ ಜಿಹಾದ್ ಅಂದ್ರೆ, ಒಂದ್ ಎರಡು ಮೂರು ನಿಮಿಷದಲ್ಲಿ ಭಾಷಣ ಮುಗಿಸ್ತೆ. ಲವ್ ಜಿಹಾದ್ ಅಂದ್ರೆ ಏನು? ಲವ್ ಜಿಹಾದ್ ಅಂದ್ರೆ ಫಸ್ಟ್ ಹಿಂದೂ ಹುಡುಗಿಯರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡೋದು. ಮೂರೇ ಪಾಯಿಂಟ್ ಅಲ್ಲಿ ಉತ್ತರ ಹೇಳ್ತೀನಿ. ಲವ್ ಜಿಹಾದ್ ಅಂದ್ರೆ ಏನು? ಹಿಂದೂ ಹುಡುಗಿಯರ ಜೊತೆಯಲ್ಲಿ ಫಸ್ಟ್ ಫ್ರೆಂಡ್ಶಿಪ್ ಮಾಡೋದು. ಎರಡನೇದಾಗಿ ಫ್ರೆಂಡ್ಶಿಪ್ ಆದ್ಮೇಲೆ ಏನ್ ಮಾಡೋದು? ಲವ್ ಮಾಡೋದು, ಪ್ರೀತಿ ಮಾಡೋದು. ಫಸ್ಟ್ ಸ್ನೇಹ ಮಾಡೋದು, ಎರಡನೇದು ಪ್ರೀತಿ ಮಾಡೋದು, ಮೂರನೇದೇನು ಮದುವೆ ಆಗೋದು. ಮದುವೆ ಆದ್ರೆ ಬಚಾವ್, ಮದುವೆ ಆದ್ರೆ ಬಚಾವ್ ಉಳ್ಕೊಂಡು, ಮದುವೆ ಆಗ್ಲಿಲ್ಲ ಅಂದ್ರೆ. ಹಾಗಾಗಿ ನೇಹ ಹಿರೇಮಠ ಏನಾಯ್ತು? ಮದುವೆ ಒಪ್ಪಲಿಲ್ಲ. ಹಾಗಾಗಿ ನೇಹ ಹಿರೇಮಠನ ಹತ್ಯೆ ಮಾಡಿದವರು ಯಾರು? ಹೆಸರೇನು? ಹೆಸರು ಫಯಾಜ್. ಈಗ ಹೇಳಿ, ಈ ನೇಹ ಹಿರೇಮಠ ಅವರ ಹತ್ಯೆ ವಿರುದ್ಧ ನಾವು ಮತದಾನವನ್ನ ಮಾಡ್ತೇವೆ ಅನ್ನೋ ಸ್ವಲ್ಪ ಕೈ ಮೇಲೆ ಮಾಡಿ. ನೇಹ ಹಿರೇಮಠ ಅವರ ಹತ್ಯೆ ಏನಿದೆ ಅದ್ರ ವಿರುದ್ಧ ನಾವು ಮತದಾನವನ್ನ ಮಾಡ್ತೇವೆ. ಇದು ಬರೀ ಒಂದು ನೇಹ ಹಿರೇಮಠ ಕಥೆ ಅಲ್ಲ, ಬರೀ ಒಂದಲ್ಲ ಘಟನೆ. ನಾನು ಹೇಳ್ತೇನೆ, ಪ್ರತಿ ಜಿಲ್ಲೆಯಲ್ಲಿ ಅನೇಕ ಘಟನೆಗಳು ಸಿಗ್ತವೆ, ಹೊರಗಡೆ ಬಂದಿಲ್ಲ ಅಷ್ಟೇ. ಹೊರಗಡೆ ಬಂದಿಲ್ಲ ಯಾಕೆ? ನಮ್ಮ ಹಿಂದೂ ಸಮಾಜದ ತಂದೆ ತಾಯಿ ಇದ್ರು ಮರ್ಯಾದೆ ಪ್ರಶ್ನೆ ಅಂತ ಹೊರಗಡೆ ತರ್ತಾ ಇಲ್ಲ. ಹೊರಗಡೆ ತರ್ತಾರ? ಮರ್ಯಾದೆ ಹೋಗ್ಬಿಡುತ್ತೆ, ಹೊರಗಡೆ ತರ್ತಾ ಇಲ್ಲ. ಹಾಗಾಗಿ ಬಂಧುಗಳೇ, ಯುವಕರೇ, ಕರ್ನಾಟಕ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ನೆಲಸಮ ಆಗಿದೆ. ರೈತರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಳ್ಳಿಗಳಲ್ಲಿ ಕುಡಿಯೋ
ಸಿದ್ದರಾಮಯ್ಯ ನೀರು ಕೊಡ್ತಾ ಇದ್ದಾರ? ಅಕ್ಕಿ 5 ಕೆಜಿ ಅಕ್ಕಿ ಕೊಡ್ತಿರೋದು ಯಾರು? ಮೋದಿ. ಮುಂಚೆ ಎಲ್ಲ ಏನ್ ಹೇಳ್ತಾ ಇದ್ರು, ನಾನೇ ಕೊಡ್ತೀನಿ 10 ಕೆಜಿ. 10 ಕೆಜಿ ಎಲ್ಲ 10 ಕಾಳು ಕೊಡ್ತಾ ಇದ್ರು. ನಮ್ಮ ಶ್ರೀರಾಮಣ್ಣನ ಅವರು ನಮ್ಮ ಜೊತೆ ಇದ್ದಾರೆ, ಖಂಡಿತವಾಗ್ಲೂ ನಾವು ಅವರ ಕೈಯಲ್ಲಿ ವಿಷಯದ ಪಾವತಿ ಅವರಿಗೆ ಕಳಿಸ್ತೀವಿ ಅನ್ನುವಂತ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ನಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ನಾವು ಸಾರ್ವತ್ರಿಕ ಚುನಾವಣೆ ಅಂದ್ರೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೆ ಒಮ್ಮೆ ಬರುವಂತ ಈ ಒಂದು ನಾಯಕತ್ವವನ್ನು ಆಯ್ಕೆ ಮಾಡುವಂತ ಸಮಯ. ಇದೇ ಒಂದು ಸಮಯ ಹೋದ ವರ್ಷವೂ ಬಂದಿತ್ತು, ಆದ್ರೆ ಅದು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಇರ್ತಕ್ಕಂತ ಒಂದು ಸನ್ನಿವೇಶ. ಆದ್ರೆ ಇವತ್ತು ದೇಶದ ನಾಯಕತ್ವವನ್ನು ಆಯ್ಕೆ ಮಾಡುವಂತ ಒಂದು ಸಮಯ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. ಇವತ್ತು ನರೇಂದ್ರ ಮೋದಿ ಯಾರು ಅನ್ನುವಂತ ಮಾತನ್ನ ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅವರ ಹಿನ್ನೆಲೆ ನಾವು ತಿಳ್ಕೋಬೇಕಾಗುತ್ತೆ. ಈ ಹಿಂದೆ ಅವರು 2001 to 2024 ಇದೀವಿ. ಸತತವಾಗಿ 13-14 ವರ್ಷ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ, 10 ವರ್ಷ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ, ಅದಕ್ಕಿಂತ ಮುಂಚೆ ಪಕ್ಷದ ಸಂಘಟನೆಯಲ್ಲಿ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಇಡೀ ಜೀವನವನ್ನು ತ್ಯಾಗ ಮಾಡಿ ಮುಡಿಪಿಟ್ಟಿರ್ತಕ್ಕಂಥ ನಾಯಕ ಯಾರಾದರೂ ಇದ್ದರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಭಾನುವಾರ ಇದೆ, ಸ್ವಲ್ಪ ಜ್ವರ ಬಂದಿದೆ ಅಂತೇಳಿ ಯಾವುದೇ ಕಾರಣ ಕೊಟ್ಟು ಒಂದು ದಿನನು ಈ ಒಂದು 23-25 ವರ್ಷಗಳಲ್ಲಿ ಒಂದು ದಿನನು ರಜಾ ತಗೊಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಭವಿಷ್ಯವನ್ನು ಕೊಟ್ಟು ಕಟ್ಟಲಿಕ್ಕೋಸ್ಕರ ಈ ಒಂದು ಚುನಾವಣೆ ಮುಖಾಂತರ ಭದ್ರ ಬುನಾದಿಯನ್ನ ಹಾಕ್ತಿದ್ದಾರೆ. ಒಂದೆರಡು ವಿಷಯಗಳನ್ನ ನಾನು ಮಾತಾಡಿ ನನ್ನ ಮಾತನ್ನ ವಿರಾಮ ಮಾಡ್ತೀನಿ. ನರೇಂದ್ರ ಮೋದಿಜಿ ಅವರಿಗೆ ಅವರ ಕಾರ್ಯಶೀಲತೆ ಮತ್ತು ಅವರು ದೇಶದ ದೂರದೃಷ್ಟಿ ಎಷ್ಟು ಗಂಭೀರವಾಗಿ ಅವರು ವೈಯಕ್ತಿಕವಾಗಿ ತಗೊಂಡಿದ್ದಾರೆ ಅಂದ್ರೆ, ಒಂದು 2 ವಾರಗಳಿಂದ ಅವರು ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಿಗೆ ಇಂಟರ್ವ್ಯೂ ಕೊಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಗೆಲ್ಲುವುದು ಖಚಿತವೆಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಬಳ್ಳಾರಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯುವ ಸಮಾವೇಶದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಮೋದಿ ಅವರ ಕಾರ್ಯಕ್ರಮದಲ್ಲಿ ಜನರ ಉತ್ಸುಕತೆ ಕಂಡರೆ ಈ ಬಾರಿಯ ಲೋಕಸಭೆಯಲ್ಲಿ ಬಿಜೆಪಿ ಗೆಲುವು ಸಿಗಲಿದೆ ಎಂದರಲ್ಲದೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಭರ್ಜರಿ ಮತದೊಂದಿಗೆ ಗೆಲ್ಲಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮೊನ್ನೆ ದಿವಸ ಪ್ರಧಾನಮಂತ್ರಿಜಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಹೊಸಪೇಟೆಗೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದಂಥ 1 ಲಕ್ಷಕ್ಕಿಂತ ಹೆಚ್ಚು ಜನ ಅವರ ಉತ್ಸಾಹ ಭಾಗವಹಿಸಿರ್ತಕ್ಕಂಥ ಜನರ ಸ್ಪಂದನೆ ಇದನ್ನೆಲ್ಲವನ್ನು ನೋಡಿದಾಗ ನಮಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಸಾರಿ ವಿಜಯದ ಮಾಲೆ ನಿಶ್ಚಿತ. ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ಶ್ರೀರಾಮುಲು ಅವರು ಗೆಲ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ಕಾಂಗ್ರೆಸ್ ಏನು ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ರೂ ಕೂಡ ನಮಗೆ ಕರ್ನಾಟಕಕ್ಕೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ನಿಜವಾಗ್ಲೂ ರೈತರಿಗೆ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ಟರೆ ಕರ್ನಾಟಕ BJP ಸರ್ಕಾರ ಇದ್ದಾಗ 4,000 ರೂಪಾಯಿ ಕೊಡ್ತಾ ಇತ್ತು. ಆಮೇಲೆ ಸ್ಕಾಲರ್ಶಿಪ್ಪನ್ನು ನಿಲ್ಲಿಸೋ ಮೂಲಕ ಮತ್ತು ಅಕ್ಕಿಯನ್ನು ಸರಿಯಾಗಿ ಕೊಡದೇ ಇದ್ದಂಥದ್ರ ಮೂಲಕ ಮತ್ತು ರೈತರ ಬರ ಪರಿಹಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ 2,000 ರೂಪಾಯಿ ಕೊಟ್ಟಿರೋದ್ರಿಂದ ಇವನ್ನೆಲ್ಲವನ್ನು ನೋಡಿದಾಗ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರ ಯಾವುದಾದರೂ ಚೊಂಬು ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರನೇ ಕರ್ನಾಟಕದ ಜನತೆಗೆ ಚೊಂಬನ್ನು ಕೊಟ್ಟಿದೆ. ನರೇಂದ್ರ ಮೋದಿ ಸರ್ಕಾರನೇ ತೆಗೆದುಕೊಳ್ಳಿ, ನಾವು 6,000 ರೂಪಾಯಿ ರೈತರ ಅಕೌಂಟ್ಗೆ ಹಾಕ್ತಾ ಇದ್ದೀವಿ. ಫಸಲ್ ವಿಮಾ ಯೋಜನೆ ಮೂಲಕ 100,000,000,000 ಕರ್ನಾಟಕ ರಾಜ್ಯಕ್ಕೆ ಬಂದಿದೆ, 56 ಲಕ್ಷ ಜನ ರೈತರಿಗೆ.
55 ಲಕ್ಷ ಜನರಿಗೆ 6,000 ರೂಪಾಯಿ ಕೇಂದ್ರ ಸರ್ಕಾರ ಆಗ್ತಾ ಇದೆ ರೈತರಿಗೆ. ಮಹಿಳೆಯರಿಗೆ ಸಹಾಯ ಮಾಡ್ತಾ ಇದೆ, ಶೌಚಾಲಯ ಕೊಟ್ಟಿದೆ, ಉಜ್ವಲ ಗ್ಯಾಸ್ ಕೊಟ್ಟಿದೆ, ಆಮೇಲೆ ರಸ್ತೆಗಳನ್ನು ನಿರ್ಮಾಣ ಮಾಡಿದೆ, ಮನೆ ಮನೆಗೆ ಕುಡಿಯುವ ನೀರನ್ನು ಕೊಟ್ಟಿದೆ. ಹೀಗೆ ಕರ್ನಾಟಕದ ಜನತೆಗೆ ಅಷ್ಟೇ ಅಲ್ಲ, ಇಡೀ ದೇಶದ ಜನತೆಗೆ ಮೂಲಭೂತ ಸೌಲಭ್ಯಗಳನ್ನು ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಕೊಟ್ಟು ಒಂದು ರೀತಿ ಅಕ್ಷಯ ಪಾತ್ರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂತೇಳಿದ್ರೆ ನರೇಂದ್ರ ಮೋದಿ ಸರ್ಕಾರ. ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ಕರ್ನಾಟಕದ ರಾಜ್ಯದ ಜನತೆಗೆ ದ್ರೋಹವನ್ನು ಮಾಡಿದ್ದಾರೆ, ಚೊಂಬನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನೋಡಿ, ಯಾರೇ ಮಾಡಿದರೂ ತಪ್ಪೆ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, SIT ಕೊಟ್ಟಿದ್ರೆ ಆ ಸ್ವಾಗತ ತನಿಖೆಯನ್ನು ನಾವು ಸ್ವಾಗತ ಮಾಡ್ತೇವೆ. ನಾವೂ ಕೂಡ ಆ ಒಂದು SIT ತನಿಖೆಯನ್ನು ಸ್ವಾಗತ ಮಾಡ್ತೇವೆ. ಕಾನೂನು ಪ್ರಕಾರವಾಗಿ ಏನು ಶಿಕ್ಷೆ ಆಗಬೇಕೋ ಆಗಲಿ, ಇದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ. ಎಂಕ್ವೈರಿ ನಡೀಲಿ. ನಾವು ಹೇಳ್ತಾ ಇದೀವಲ್ಲ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಆಗಿ ನಾನು ಹೇಳ್ತಾ ಇದ್ದೀನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಂಥದ್ರ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ, SIT ತನಿಖೆಯನ್ನು ನಾವು ಸ್ವಾಗತ ಮಾಡ್ತೇವೆ. ತಪ್ಪು ಮಾಡಿದರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಇದು ನಮ್ಮ ಪಾರ್ಟಿಯ ಸ್ಟ್ಯಾಂಡ್. ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ಈ ಘಟನೆ ನಮಗೇನು ಗೊತ್ತಿಲ್ಲ, ಈ ಘಟನೆ ನಮಗೇನು ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಟಿಕೆಟ್ ನಾವು ಕೊಟ್ಟಿದ್ದ ಟಿಕೆಟ್ JDS ಕೊಟ್ಟಿದೆ, ಟಿಕೆಟ್ JDS ಕೊಟ್ಟಿದೆ. ಅಮಿತ್ ಶಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅವತ್ತು ನನ್ನ ಗಮನಕ್ಕೆ ಬಂತು, ನಾವು ಕೊಡಬೇಡ ಅಂತ ಹೇಳಿದ್ದೆ. ಆದರೂ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಗೊತ್ತಿಲ್ಲ, ಅದು ನಮ್ಮ ಗಮನಕ್ಕಂತೂ ಅದು ಬಂದಿಲ್ಲ. ಅದು ಎಂಕ್ವೈರಿ ನಡೀಲಿ, ರಿಪೋರ್ಟ್ ಹೊರಗಡೆ ಬರಲಿ. ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾರೆ, ಪೆನ್ಡ್ರೈವ್ ಬಿಡುಗಡೆ ಹಿಂದೆ ಮಹಾನ್ ನಾಯಕನ ಕೈವಾಡ ಇದೆ, ಕಾಂಗ್ರೆಸ್ನ ಮಹಾನ್ ನಾಯಕನ ಕೈವಾಡ ಇದೆ, DK ಶಿವಕುಮಾರ್ ಅವರು ಇದನ್ನೆಲ್ಲ. ಅದು ಯಾರೇ ಕೈವಾಡ ಇದ್ದರೂ ಕೂಡ ಎಂಕ್ವೈರಿ ಮೂಲಕ ಹೊರಗಡೆ ಬರಬೇಕು, ಅದ್ರ ಬಗ್ಗೆ ಸಂಪೂರ್ಣ ತನಿಖೆಯಾಗಲಿ, ಪಾರದರ್ಶಕವಾಗಿ ಹಂಸಕ್ಷೀರ ನ್ಯಾಯದಂತೆ ತನಿಖೆ ಆಗಿ ವರದಿ ಹೊರಗಡೆ ಬರಲಿ, ನಾವು ಮಾತಾಡ್ತೇವೆ. ನಾವು ಸಂಪೂರ್ಣವಾಗಿ ಸಹಕಾರವನ್ನು ಎಂಕ್ವೈರಿ ನಡೆಯೋದ್ರ ಬಗ್ಗೆ, ತನಿಖೆ ಆಗೋದ್ರ ಬಗ್ಗೆ ನಾವು ಸ್ವಾಗತವನ್ನು ಮಾಡ್ತೇವೆ. ಗೊತ್ತಿಲ್ಲ, ಅವರು ಉದ್ಯೋಗ ಆ ಥರ ಇರಬಹುದು, ಹಾಗಾಗಿ ಕುಮಾರಸ್ವಾಮಿ ಅವರು ಆ ಥರ ಹೇಳ್ತಾ ಇದ್ದಾರೆ. ಆ ಥರ ಉದ್ಯೋಗ ಇರ್ಬೋದು, CD ಬಿಡುಗಡೆ ಮಾಡೋದು, ಪೆನ್ಡ್ರೈವ್ ಬಿಡುಗಡೆ ಮಾಡೋದು ಇರ್ಬೋದು, ಹಾಗಾಗಿ ಅವರು ಆ ಥರ ಹೇಳಿದ್ದಾರೆ. ಎಂಕ್ವೈರಿ ನಡೀಲಿ. ಅದೇ ಏನೆಲ್ಲ ಬಿಡುಗಡೆ ಆಗಿದೆ, ಏನೆಲ್ಲ ಪೆನ್ಡ್ರೈವ್ ಇದೆ, ಅದರೆಲ್ಲ ಬಗ್ಗೆ ಎಂಕ್ವೈರಿ ಆಗದೇ ನಾವೇನು ಹೇಳಕ್ ಬರಲ್ಲ. ಎಂಕ್ವೈರಿ ಆಗಲಿ ಹೊರಗಡೆ ಬರಲಿ, ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಜಾರಿಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾವು ವಿರೋಧ ಮಾಡಿದ್ದೀವ ಎಂಕ್ವೈರಿ ಮಾಡೋದ್ರ ಬಗ್ಗೆ? ಯಾರೇ ತಪ್ಪಿದ್ರು, ಯಾರೇ ತಪ್ಪು ಮಾಡಿದ್ರು, ಉಪ್ಪು ತಿಂದವರು ನೀರು ಕುಡಿಬೇಕು, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು, ಇದು ನಮ್ಮ ಸ್ಟ್ಯಾಂಡ್. ಇದ್ರೊಳಗೆ ಬ್ಲ್ಯಾಕ್ ಮೇಲ್ ಏನಿದೆ ಇದ್ರೊಳಗಡೆ? ನಮ್ಮ ಕ್ಲಿಯರ್ ಸ್ಟ್ಯಾಂಡ್ ಅನ್ನ ನಾವು ತೆಗೆದುಕೊಂಡಿದ್ದೇವೆ. ಇದ್ರೊಳಗಡೆ ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್, ರಾಜಕೀಯ ಮಾಡ್ತಿರೋದು ಕಾಂಗ್ರೆಸ್. ಅದನ್ನ ರಾಜಕೀಯ ಮಾಡೋದು ಬಿಟ್ಟು ಅವರು ತನಿಖೆಯನ್ನು ಮಾಡಲಿ, ಇದ್ರೊಳಗೆ ಏನೂ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಎಂಕ್ವೈರಿ ಮಾಡಲಿ, ಸರ್ಕಾರ ಅವ್ರದೇ, ಯಾರು ವಿರೋಧ ಮಾಡ್ತಾ ಇದಾರೆ ಇದಕ್ಕೆ? ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೇ ಮತದಾನ ಮಾಡುವಂತೆ ಪ್ರೇರೇಪಿಸಲು ಬೈಕ್ ಜಾಥಾ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು. ಬಳ್ಳಾರಿ ಜಿಲ್ಲಾಡಳಿತ ಬಳ್ಳಾರಿ ಸ್ವೀಪ್ ಸಮಿತಿ ವತಿಯಿಂದ ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024 ಅಂಗವಾಗಿ ಕಳೆದ ಚುನಾವಣೆಗಳಲ್ಲಿ ಬಳ್ಳಾರಿ ನಗರದಲ್ಲಿ ಕಡಿಮೆ ಮತದಾನವಾದ ಮತಗಟ್ಟೆ ಕೇಂದ್ರಗಳ ವ್ಯಾಪ್ತಿಯನ್ನು ಗುರಿಯಾಗಿಸಿ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ಜಿಲ್ಲಾ ಸ್ವೀಪ್ ನೋಡೆಲ್ ಅಧಿಕಾರಿ ಹಾಗೂ ಜಿಪಂ CEO ರಾಹುಲ್ ಶರಣಪ್ಪ ಸಂಕನೂರು ಅವರು ಹೆಲ್ಮೆಟ್ ಧರಿಸಿ ಮತದಾನ ಜಾಗೃತಿಯ ಪ್ರದರ್ಶನ ಫಲಕದೊಂದಿಗೆ ಸ್ಕೂಟರ್ ಏರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಬೈಕ್ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸ್ಕೂಟರ್ ಚಲಾಯಿಸಿ ಎಲ್ಲರ ಗಮನ ಸೆಳೆದರು. ಬೈಕ್ ಜಾಥಾವು ನಗರದ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆರಂಭಗೊಂಡು ತೇರುಬೀದಿ, HR ಗವಿಯಪ್ಪ ವೃತ್ತ, ಕೌಲ್ ಬಜಾರ್,
ಸುಧಾ ಕ್ರಾಸ್, ದುರ್ಗಮ್ಮ ದೇವಸ್ಥಾನ, ಮೋಕಾ ರಸ್ತೆ, ಎಸ್ಎನ್ಪೇಟೆ, ಸಂಗಮ್ ವೃತ್ತದಿಂದ ಮರಳಿ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಂತಿಮಗೊಂಡಿತು. ನೀವು ನೀಡುವ ಮತ ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತದ್ದು. ಹೀಗಾಗಿ ಈ ಬಾರಿ ಮತ ಚಲಾಯಿಸುವಾಗ ನಿಮ್ಮ ಮಕ್ಕಳ ಭವಿಷ್ಯ ನೆನಪಿಸಿಕೊಂಡು ಮತ ನೀಡಿ ಎಂದು ಶಾಸಕ ನಾರಾ ಭರತ್ ರೆಡ್ಡಿಯವರು ಕೋರಿದರು. ಬಳ್ಳಾರಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಂ ಅವರ ಪರ ಮತಯಾಚಿಸಿದ ಅವರು, ಎಲ್ಲರೂ ಚುನಾವಣೆ ಸಮೀಪದಲ್ಲಿದ್ದಾಗ ಬಡವರಿಗೆ ಪಟ್ಟ ಹಂಚುತ್ತಾರೆ, ಆದರೆ ನಾನು ಇನ್ನು 4 ವರ್ಷಗಳ ಸಮಯ ಇದ್ದರೂ ಲೋಕಸಭಾ ಚುನಾವಣೆ ನಂತರ ಪಟ್ಟ ಹಂಚುತ್ತೇನೆ, ಮೊದಲು ಹಂಚಿದರೆ ಲಾಭ ಆಗುತ್ತಿತ್ತು ಎಂದು ಬಿಜೆಪಿಯವರು ಹೇಳಿದರು. ಆದರೆ ಪಟ್ಟ ಹಂಚದೇನೆ ಜನರ ಮತಗಳಿಸುವ ವಿಶ್ವಾಸ ನನಗಿದೆ, ನನ್ನ ಮತದಾರರು ನನ್ನ ಕೈ ಹಿಡಿಯುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಬೂಡಾ ಅಧ್ಯಕ್ಷ ಜೆಎಸ್ ಆಂಜನೇಯಲು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ಲಂ ಪ್ರಶಾಂತ್, ಪಾಲಿಕೆ ಸದಸ್ಯೆ ರಾಜೇಶ್ವರಿ ಸುಬ್ಬರಾಯ್ಡು ಸೇರಿದಂತೆ ಮುಖಂಡರಾದ ವಿಷ್ಣುವರ್ಧನ್ ಮತ್ತಿತರರು ಉಪಸ್ಥಿತರಿದ್ದರು. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.